नमस्कार मीडियम ब्लूटिन के स्वागत नानु संतोष बेंके दक्षिण कन्नड जिले लॉकडाउन जारी श्री क्षेत्र धर्मस्थल धर्मस्थल देवस्थान भक्तर दंडु हंगे हंगे ऐन कथे संबंध ब्रेकिंग बर्ता है दक्षिण कन्नड जिले लॉकडाउन आदरू कूड़ा श्री क्षेत्र धर्मस्थल भक्तर दंडु हंगे भक्तर क्षेत्र बर्ता है दक्षिण कन्नड जिले लॉकडाउन आदरू कूड़ा श्री क्षेत्र धर्मस्थल भक्तर बर्ता जिले आगमस्ता नूरारू भक्तर होर जिले आगमस्ता नूरारू भक्तर दक्षिण कन्नड जिले लॉकडाउन आदरू कूड़ा श्री क्षेत्र धर्मस्थल भक्तर दंडु हंगे भक्तर बर्ता होर जिले आगमस्ता नूरारू भक्तर दक्षिण कन्नड जिले बेळतंगडी तालूकिन श्री क्षेत्र धर्मस्थल दक्षिण कन्नड जिले बेळतंगडी तालूकिन श्री क्षेत्र धर्मस्थल भक्तर बर्ता नेत्रावती नदी तीर्थ स्नान दर्शन पड़ता है भक्तर नेत्रावती नदी तीर्थ स्नान दर्शन पड़ता है भक्तर ರಭಸವಾಗಿ ಹರಿಯುತ್ತಿರುವ ನೇತ್ರಾವತಿ ನದಿಯಲ್ಲೇ ತೀರ್ಥ ಸ್ನಾನ ಆಗ್ತಾ ಇದೆ ಮಳೆಗಾಲ ಪ್ರಾರಂಭ ಆಗಿದೆ ಈಗಾಗಲೇ ಎಲ್ಲ ನದಿಗಳು ಉಕ್ಕಿ ಹರಿತಾ ಇದೆ ಈ ಸಂದರ್ಭದಲ್ಲೂ ಕೂಡ ರಭಸವಾಗಿ ಹರಿತಾ ಇರುವಂತ ನೇತ್ರಾವತಿ ನದಿಯಲ್ಲೇ ತೀರ್ಥ ಸ್ನಾನ ಮಾಡ್ತಾ ಇದ್ದಾರೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಭಕ್ತರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಭಕ್ತರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಆದರೂ ಕೂಡ ಶಿಕ್ಷೇತ್ರ ಧರ್ಮಸ್ಥಳದಲ್ಲಿ ಭಕ್ತರು ಬರ್ತಾ ಇದ್ದಾರೆ ಕೊರೋನಾ ಪಾಸಿಟಿವಿಟಿ ರೇಟ್ ಜಾಸ್ತಿ ಇರುವ ಹಿನ್ನೆಲೆಯಲ್ಲಿ ಜೂನ್ 21 ರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಹೇರಲಾಗಿದೆ ಗೊತ್ತಿರುವಂತದೆಲ್ಲರಿಗೂ ಕೂಡ ರಾಜ್ಯದಲ್ಲಿ ಹಂತ ಹಂತವಾಗಿ ಅನ್ಲಾಕ್ ಮಾಡ್ತಾ ಇದ್ದಾರೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಾಸಿಟಿವಿಟಿ ರೇಟ್ ಇನ್ನೂ ಕೂಡ 10% ಇರುವಂತದ್ದು ಈ ಸಮಯಕ್ಕೆ ಏನು ಮಾಡಿದ್ದಾರೆ ಅಂದ್ರೆ ಜಿಲ್ಲೆಯಲ್ಲಿ 21 ರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಇರಲಾಗಿದೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಭಾಗದಲ್ಲಿ ಈಗಾಗಲೇ ನಾಕಾಬಂದಿ ಹಾಕಿರುವಂತ ಪೊಲೀಸರು ಆದರೂ ಕೂಡ ದೇವಸ್ಥಾನಗಳಿಗೆ ಭಕ್ತರ ಪ್ರವೇಶ ನಿರಾತಂಕವಾಗಿದೆ ಗಮನಿಸಬೇಕು ಇದು ದಕ್ಷಿಣ ಕನ್ನಡ ಜಿಲ್ಲೆ ಲಾಕ್ಡೌನ್ ಆದರೂ ಕೂಡ ಶಿಕ್ಷೇತ್ರ ಧರ್ಮಸ್ಥಳಕ್ಕೆ ಭಕ್ತರು ಬರ್ತಾ ಇದ್ದಾರೆ ಗಮನಿಸಬೇಕಾದ ವಿಚಾರ ಇದು ದೃಶ್ಯಗಳನ್ನು ಕೂಡ ನಾವು ತೋರಿಸಿವಿ ಮುಖ್ಯವಾಗಿ ಗಮನಿಸಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಮುಂದುವರಿಕೆ ಮಾಡಿರುವಂತದ್ದು ಜಿಲ್ಲೆಯಲ್ಲಿ ಪಾಸಿಟಿವಿಟಿ ರೇಟ್ ಹಂಗೇ ಇದೆ ಕಡಿಮೆ ಆಗಿಲ್ಲ ಕಡಿಮೆ ಆಗುವವರೆಗೂ ಕೂಡ ಜಿಲ್ಲೆಯಲ್ಲಿ ಅನ್ಲಾಕ್ ಇಲ್ಲ ಅಂತಾನೆ ಹೇಳಿಬಿಟ್ಟಿದೆ ಆದರೆ ಈ ಸಮಯದಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಇದ್ದರೂ ಕೂಡ ಪೊಲೀಸರು ನಾಕಾಬಂದಿ ಹಾಕಿದ್ರೂ ಕೂಡ ಭಕ್ತರು ಬರ್ತಾ ಇದ್ದಾರೆ ಹಾಗಾದ್ರೆ ಏನಾಗ್ತಾ ಇದೆ ಹಾಗಾದ್ರೆ ಇದು ಎಲ್ಲರಿಗೂ ಒಂದೇ ಅಲ್ವಾ ನ್ಯಾಯ ಪೊಲೀಸರ ನಾಕಾಬಂದಿ ಇದೆ ಅಲ್ಲಲ್ಲಿ ಚೆಕ್ ಪೋಸ್ಟ್ ಗಳಿದೆ ಗಮನಕ್ಕೆ ಬರಲಿಲ್ವಾ ಹಾಗಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಈಗಾಗಲೇ ಲಾಕ್ಡೌನ್ ಅಲ್ಲಿ ಇದೆ 21 ರವರೆಗೆ ಲಾಕ್ಡೌನ್ ಆಗಿದೆ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ದೇವಸ್ಥಾನಗಳಲ್ಲಿ ಅಲ್ಲಿನ ಆಡಳಿತ ಮಂಡಳಿ ಇರಬಹುದು ಪುರೋಹಿತರು ಸೇರಿಕೊಂಡು ಪೂಜೆಯನ್ನು ನಡೆಸಬಹುದಾಗಿದೆ ಆದರೆ ಭಕ್ತರಿಗೆ ಯಾವುದೇ ರೀತಿ ಪ್ರವೇಶ ಇಲ್ಲ ಅಂತ ಹೇಳಲಾಗಿದೆ ಆದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಲಾಕ್ಡೌನ್ ಇದ್ದರೂ ಕೂಡ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಾತ್ರ ಭಕ್ತರ ದಂಡು ಹಂಗೆ ಇದೆ ಭಕ್ತರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತರು ಬರ್ತಾ ಇದ್ದಾರೆ ಪೊಲೀಸರ ನಾಕಾಬಂದಿ ಇದ್ದರೂ ಕೂಡ ಅಲ್ಲಲ್ಲಿ ಚೆಕ್ ಪೋಸ್ಟ್ ಗಳಿದೆ ಗಮನಕ್ಕೆ ಬರಲಿಲ್ವಾ ಹಾಗಾದ್ರೆ ನ್ಯಾಯ ಎಲ್ಲರಿಗೂ ಒಂದೇ ಅಲ್ವಾ ರಭಸವಾಗಿ ಹರಿತಾ ಇರುವಂತಹ ನೇತ್ರಾವತಿ ನದಿಯಲ್ಲೇ ತೀರ್ಥ ಸ್ನಾನ ಮಾಡ್ತಾ ಇದ್ದಾರೆ ಮತ್ತು ದರ್ಶನವನ್ನು ಪಡಿತಾ ಇದ್ದಾರೆ ಯಾರ ಗಮನಕ್ಕೆ ಬರಲಿಲ್ವಾ ಇದು ಎಲ್ಲರಿಗೂ ಒಂದೇ ಅಲ್ವಾ ನ್ಯಾಯ ಎಲ್ಲ ದೇವಸ್ಥಾನಗಳಿಗೆ ಒಂದೇ ನ್ಯಾಯ ಇರಬೇಕಲ್ವಾ ಈ ಸಮಯದಲ್ಲೂ ಕೂಡ ಈ ರೀತಿಯಾಗಿ ನಡೆಕೊಳ್ಳಬಾರದು ಜನಗಳು ಅರ್ಥ ಮಾಡಿಕೊಳ್ಳಬೇಕು ಎಲ್ಲ ಭಕ್ತರು ಅರ್ಥ ಮಾಡಿಕೊಳ್ಳಬೇಕು ಈ ಸಮಯದಲ್ಲಿ ಸರ್ಕಾರ ಹೇಳಿಬಿಟ್ಟಿದೆ ಜಿಲ್ಲಾಡಳಿತ ಹೇಳಿಬಿಟ್ಟಿದೆ ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ ಅಂತ ಯಾಕೆಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಇದೆ 21 ರವರೆಗೆ ಆನಂತರ ಹಂತ ಹಂತವಾಗಿ ಅನ್ಲಾಕ್ ಆಗಬಹುದು ಆದರೆ ಈ ಸಮಯದಲ್ಲೂ ಕೂಡ ಬೇರೆ ಬೇರೆ
ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ ರಭಸವಾಗಿ ಒಂದು ಕಡೆ ಮಳೆಗಾಲ ಪ್ರಾರಂಭ ಆಗಿದೆ ನದಿಗಳು ಉಕ್ಕಿ ಹರಿತಾ ಇದೆ ರಭಸವಾಗಿ ಹರಿತಾ ಇರುವಂತಹ ನೇತ್ರಾವತಿ ನದಿಯಲ್ಲಿ ತೀರ್ಥ ಸ್ನಾನ ಮಾಡಿ ಇದೀಗ ದರ್ಶನವನ್ನ ಪಡಿತಾ ಇದ್ದಾರೆ ಯಾರ ಗಮನಕ್ಕೆ ಬರಲಿಲ್ವಾ ಇದು ಬಂದ್ರು ಸುಮ್ಮನಿದಾರಾ ಎಲ್ಲರಿಗೂ ಒಂದೇ ರೀತಿಯ ನ್ಯಾಯ ಇರಬೇಕು ಪ್ರತಿ ದೇವಸ್ಥಾನಗಳಲ್ಲೂ ಕೂಡ ಆಯಾಯ ದೇವಸ್ಥಾನದ ಆಡಳಿತ ಮಂಡಳಿ ಇರಬಹುದು ಪುರೋಹಿತರು ಸೇರಿಕೊಂಡು ಪ್ರತಿದಿನದ ಪೂಜೆ ಏನಿದೆ ಅದನ್ನು ನಡೆಸಬಹುದಾಗಿದೆ ಅದಕ್ಕೆ ಅವಕಾಶ ಕೊಟ್ಟಿದೆ ಆದರೆ ಭಕ್ತರಿಗೆ ಪ್ರವೇಶ ಇಲ್ಲ ಅಂತ ಹೇಳಿದೆ ಯಾಕೆಂದ್ರೆ ದೇವಸ್ಥಾನಗಳಲ್ಲಿ ಜನಸಂದಣಿ ಹೆಚ್ಚಾಗುತ್ತೆ ಪೂಜೆಗಳಿದ್ರೆ ಹಾಗಾಗಿ ಪ್ರವೇಶನ ಇಲ್ಲ ಅಂತ ಹೇಳಾಗಿದೆ ಎಲ್ಲವೂ ಕೂಡ ಅನ್ಲಾಕ್ ಆದ ನಂತರ ಅದು ಕೂಡ ಸರ್ಕಾರಗಳು ಇರಬಹುದು ಜಿಲ್ಲಾಡಳಿತ ಅವಕಾಶ ಕೊಟ್ಟರೆ ಮಾತ್ರ ಈ ಸಮಯದಲ್ಲೂ ಕೂಡ ಬೇಜವಾಬ್ದಾರಿಯಿಂದ ನಡೆಕೊಳ್ಳುವಂತದ್ದು ಸರಿಯಲ್ಲ ಏಕೆಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಮನಿಸಬೇಕು ಬೇರೆ ಬೇರೆ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಲಾಕ್ ಡೌನ್ ಇದ್ದರೂ ಕೆಲವೊಂದು ಗ್ರಾಮಗಳಲ್ಲಿ ಸೀಲ್ ಡೌನ್ ಆದರೂ ಕೂಡ ಏರಿಕೆ ಆಗ್ತಾ ಇದೆ ಪಾಸಿಟಿವ್ ರೇಟ್ ಏರಿಕೆ ಆಗ್ತಾ ಇದೆ ಇಳಿಕೆ ಆಗ್ತಾ ಇಲ್ಲ 15% ಇದ್ದದ್ದು 12% ನಿನ್ನೆಗೆ 10% ಬಂದ್ಬಿಟ್ಟಿದೆ ಆದರೆ ಸಾವಿನ ಸಂಖ್ಯೆಯಲ್ಲಿ ಗಮನಿಸಬೇಕು ಜಿಲ್ಲೆಯಲ್ಲಿ ನಿನ್ನೆ 15 ಮಂದಿ ಕೊರೋನಾಗೆ ಸಾವನ್ನಪ್ಪಿದ್ದಾರೆ 15 ಮಂದಿ ಸಾವನ್ನಪ್ಪಿದ್ದಾರೆ 15 ಮಂದಿ ನಿನ್ನೆ ಸಾವನ್ನಪ್ಪಿದ್ದಾರೆ ಯೋಚನೆ ಮಾಡಬೇಕು ಒಂದು ವೇಳೆ ಈ ಸಮಯದಲ್ಲೇ ಲಾಕ್ ಡೌನ್ ಇದ್ದರೂ ಕೂಡ ಕೆಲವೊಂದು ಗ್ರಾಮಗಳು ಸೀಲ್ ಡೌನ್ ಆಗಿದ್ರೂ ಕೂಡ ಈ ಸಮಯದಲ್ಲೂ ಕೂಡ ಈಗ ಇಷ್ಟು ಟೈಟ್ ಕಟ್ಟುನಿಟ್ಟಿನ ಕ್ರಮ ಮಾಡಿದ್ರೂ ಕೂಡ ಇಳಿಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ಒಂದು ವೇಳೆ ಅನ್ಲಾಕ್ ಆದ್ರೆ ಪರಿಸ್ಥಿತಿ ಹೆಂಗಾಗಬಹುದು ಯಾರ ಗಮನಕ್ಕೂ ಬರಲಿಲ್ವಾ ಇದು ಅತ್ತು ಗಮನಕ್ಕೆ ಬಂದು ಕೂಡ ಸುಮ್ಮನಿದಾರ ಹಾಗಾದ್ರೆ ಪ್ರತಿ ಕ್ಷೇತ್ರಗಳಿಗೂ ಪ್ರತಿ ದೇವಸ್ಥಾನಗಳಿಗೆ ಒಂದೇ ರೀತಿಯ ನ್ಯಾಯ ಇರಬೇಕು ಎಲ್ಲವೂ ಕೂಡ ಅನ್ಲಾಕ್ ಆದ ನಂತರ ಅಂತ ರಾಜ್ಯ ಸರ್ಕಾರ ಹೇಳಿಬಿಡಿದೆ ಆದೇಶವನ್ನ ಹೊರಡಿಸಿದೆ ಜೊತೆಗೆ ಜಿಲ್ಲಾಡಳಿತ ಪ್ರತಿ ಸಮಯ ಕೂಡ ಪ್ರತಿ ಬಾರಿ ಕೂಡ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡ್ತಾ ಇದೆ ಒಂದ ಕಡೆ ಮಳೆಗಾಲ ಪ್ರಾರಂಭ ಆಗಿದೆ ಎಲ್ಲಾ ನದಿಗಳು ಉಕ್ಕಿ ಹರಿತಾ ಇದೆ ಈ ಸಮಯದಲ್ಲೂ ಕೂಡ ಅಲ್ಲಲ್ಲಿ ಪೊಲೀಸರು ಚೆಕ್ ಪೋಸ್ಟ್ ನಾಕಾ ಬಂದಿ ಇದೆ ಹಾಗಾದ್ರೆ ಇದು ಗಮನಕ್ಕೆ ಬಂದು ಸುಮ್ಮನಿದಾರ ಅಥವಾ ಗಮನಕ್ಕೆ ಬರಲಿಲ್ವಾ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಎಲ್ಲರಿಗೂ ಒಂದೇ ರೀತಿಯ ನ್ಯಾಯ ಇರಲಿ ಅಂತ ಈಗ ಹೇಳ್ತಾ ಇದ್ದಾರೆ ಎಲ್ಲರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ ಡೌನ್ ಇದೆ 21 ರವರೆಗೆ ಲಾಕ್ ಡೌನ್ ಇದೆ ಲಾಕ್ ಡೌನ್ ಇದ್ರೂ ಕೂಡ ಹಾಗಾದ್ರೆ ನಿಯಮಗಳನ್ನು ಫಾಲೋ ಮಾಡ್ಲಿಕ್ಕೆ ಇಲ್ವಾ ಯಾರು ಕೂಡ ಇತರರಿಗೊಂದು ನ್ಯಾಯ ಇನ್ನಿತರರಿಗೊಂದು ನ್ಯಾಯ ಅದು ಆ ರೀತಿಯಲ್ಲಿ ಹೋಗುವಂತದ್ದಾ ರಾಜ್ಯದಲ್ಲಿ ಅನ್ಲಾಕ್ ಮಾಡೋಕೆ ಹಂತ ಹಂತವಾಗಿ ಅನ್ಲಾಕ್ ಮಾಡೋಕೆ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಮನಿಸಬೇಕು ಇಳಿಕೆ ಆಗ್ತಾ ಇಲ್ಲ ಲಾಕ್ ಡೌನ್ ಮಾಡಿದ್ರೂ ಸೀಲ್ ಡೌನ್ ಇದ್ರೂ ಕೂಡ ಕೆಲವೊಂದು ಈಗಾಗಲೇ ಜಿಲ್ಲೆಯ 17 ಗ್ರಾಮಗಳು ಸೀಲ್ ಡೌನ್ ಆಗಿದೆ ಇಷ್ಟೆಲ್ಲ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೂ ಕೂಡ ಇಳಿಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ಒಂದು ವೇಳೆ ಈ ರೀತಿಯಾಗಿ ಬೇಜವಾಬ್ದಾರಿಯಿಂದ ನಡೆಕೊಂಡ್ರೆ ಮುಂದಿನ ಪರಿಸ್ಥಿತಿ ಏನಾಗಬಹುದು ಹಾಗಾದ್ರೆ ಲಾಕ್ ಡೌನ್ ಅನ್ನು ಮುಂದುವರಿಕೆ ಮಾಡ್ಕೊಂಡೇ ಹೋಗೋದಾ ಹೆಂಗಾಗಬಹುದು ಜನಸಾಮಾನ್ಯರ ಬದುಕು ಜನಗಳು ಅರ್ಥ ಮಾಡ್ಕೊಳ್ಬೇಕು ಎಲ್ಲ ಭಕ್ತರು ಅರ್ಥ ಮಾಡ್ಕೊಳ್ಬೇಕು ಈ ಸಮಯದಲ್ಲಿ ಈ ಜಿಲ್ಲೆಯಿಂದ ಅಲ್ಲ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಯಾರ ಗಮನಕ್ಕೆ ಬರಲಿಲ್ವಾ ಇದು ರಭಸವಾಗಿ ಹರಿತಾ ಇರುವಂತಹ ಕ್ಷೇತ್ರದ ನೇತ್ರಾವತಿ ನದಿ ಏನಿದೆ ಅಲ್ಲಿ ರಭಸವಾಗಿ ಉಕ್ಕಿ ಹರಿತಾ ಇದೆ ನದಿಗಳೆಲ್ಲೂ ಕೂಡ ಅಲ್ಲಿ ತೀರ್ಥ ಸ್ನಾನ ಮಾಡಿ ದರ್ಶನವನ್ನ ಪಡಿತಾ ಇದ್ದಾರೆ ದೇವಸ್ಥಾನಗಳಿಗೆ ಭಕ್ತರ ಪ್ರವೇಶ ಇದು ನಿರಾತಂಕ ಆಗಿದೆ ಗಮನಿಸಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕ್ಷೇತ್ರ ಧರ್ಮಸ್ಥಳ ನೇತ್ರಾವತಿ ನದಿಯಲ್ಲಿ ತೀರ್ಥ ಸ್ನಾನ ಮಾಡಿ ದರ್ಶನ ಪಡಿತಾ ಇದ್ದಾರೆ ಹೊರ ಜಿಲ್ಲೆಗಳಿಂದ ಆಗಮಿಸ್ತಾ ಇದ್ದಾರೆ ನೂರಾರು ಭಕ್ತರು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಲಾಕ್ಡೌನ್ ಅಂತ ಘೋಷಣೆ ಆದಮೇಲೆ ಅದನ್ನ ಆ ನಿಯಮಗಳೇನಿದೆ ಅದನ್ನ ಎಲ್ಲರೂ ಫಾಲೋ ಮಾಡಬೇಕು ಒಂದು ಕ್ಷೇತ್ರಕ್ಕೆ ಒಂದು ರೀತಿಯ ನಿಯಮ ಮತ್ತೊಂದು ಕ್ಷೇತ್ರಕ್ಕೆ ಒಂದು ರೀತಿಯ ನಿಯಮ ಅಲ್ಲ ಜಿಲ್ಲೆಯಲ್ಲಿ ಪಾಸಿಟಿವಿಟಿ ರೇಟ್ ಹಂಗೇ ಇದೆ ಇಳಿಕೆ ಆಗಿಲ್ಲ ಎಲ್ಲರಿಗೂ ನಾವು ಪ್ರತಿ ಬಾರಿ ಹೇಳುವಂಥದ್ದು ಒಂದು ವೇಳೆ ಈ ಸಮಯದಲ್ಲಿ ನಾವು ಏನಾದರೂ ತುಂಬ ಬೇಜವಾಬ್ದಾರಿಯಿಂದ ವರ್ತಿಸಿದ್ರೆ ಮುಂದಿನ ದಿನದಲ್ಲಿ ಬರುವಂಥ ಸಮಸ್ಯೆಗಳನ್ನು ನಾವೇ ಎದುರಿಸಬೇಕಾಗುತ್ತೆ ಇದೇ ರೀತಿ ಲಾಕ್ಡೌನ್ ಮಾಡುವಂಥದ್ದು ದುಡಿಮೆ ಇಲ್ಲ ಕೆಲಸ ಇಲ್ಲ ಹೀಗೆ ಲಾಕ್ಡೌನ್ ಮುಂದುವರಿಕೆ ಆಗ್ತಾ ಹೋಗುವಂಥದ್ದು ಹೀಗಾದರೆ ಪರಿಸ್ಥಿತಿ ಹೇಗಾಗಬಹುದು
ದೃಶ್ಯಗಳಲ್ಲಿ ತೋರಿಸ್ತಾ ಇದೆ ನೋಡಿ. ಬೇರೆ ಬೇರೆ ಎಷ್ಟೊಂದು ವಾಹನಗಳಿದೆ, ಎಷ್ಟೊಂದು ವಾಹನಗಳಿದೆ. ಹಾಗಾದ್ರೆ ಜಿಲ್ಲೆಯಲ್ಲಿ ಲಾಕ್ಡೌನ್ ಯಾರಿಗೆ ಹಾಗಾದ್ರೆ ಯಾರಿಗೋಸ್ಕರ ಲಾಕ್ಡೌನ್ ಮಾಡಿದಾಗಾದ್ರೆ ನೋಡಿ, ನದಿಗಳು ಉಕ್ಕಿ ಹರಿತಾ ಇದೆ, ಜೋರಾಗಿ ಮಳೆ, ಏನು ಮಳೆಗಾಲ ಕೂಡ ಪ್ರಾರಂಭ ಆಗಿದೆ, ಪ್ರತಿಯೊಂದು ನದಿಗಳು ಉಕ್ಕಿ ಹರಿತಾ ಇದೆ. ಈ ಸಮಯದಲ್ಲೂ ಕೂಡ ತೀರ್ಥ ಸ್ನಾನ ಮಾಡಿ ದರ್ಶನವನ್ನು ಪಡಿತಾ ಇದ್ದಾರೆ. ಹೋಗಬಹುದು, ಎಲ್ಲವೂ ಕೂಡ ಹೋಗಬಹುದು, ಎಲ್ಲರಿಗೂ ಹೋಗಬಹುದು. ಬೇರೆ ಬೇರೆ ಜಿಲ್ಲೆಗಳಿಂದ ಈಗ ಈ ಮುಂಚೆ ಕೂಡ ಬರ್ತಾ ಇದ್ರು. ಆದರೆ ಈ ಸಮಯದಲ್ಲಿ ಲಾಕ್ಡೌನ್ ಇದೆ, ಲಾಕ್ಡೌನ್ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಇದೆ. ಆ ನಿಯಮಗಳನ್ನು ಫಾಲೋ ಮಾಡಬೇಕಲ್ವಾ? ಎಲ್ಲರಿಗೂ ಒಂದೇ ರೀತಿಯ ನ್ಯಾಯ ಇರಬೇಕಲ್ವಾ? ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ಭಕ್ತರ ದಂಡು ಹಂಗೆ ಇದೆ. ದೃಶ್ಯಗಳಲ್ಲಿ ನಾವು ಮತ್ತೆ ಮತ್ತೆ ತೋರಿಸ್ತಾ ಇದ್ದೀವಿ ನೋಡಿ. ಯಾರಿಗೋಸ್ಕರ ಹಾಗಾದರೆ ಲಾಕ್ಡೌನ್ ಮಾಡಿರುವಂಥದ್ದು? ಕ್ಷೇತ್ರದ ಆಡಳಿತ ಮಂಡಳಿ ಅವರ ಗಮನಕ್ಕೆ ಬಂದಿಲ್ವಾ ಇದು? ಸುಮ್ಮನಿದಾರ? ಅಲ್ಲಲ್ಲಿ ಪೊಲೀಸರ ಚೆಕ್ ಪೋಸ್ಟ್ ಇದೆ, ನಾಕಾಬಂದಿ ಹಾಕಿದ್ದಾರೆ ಪೊಲೀಸರು. ಪೊಲೀಸರ ಗಮನಕ್ಕೆ ಬಂದಿಲ್ವಾ ಇದು? ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಇದು? ಸುಮ್ಮನಿದಾರ? ಹಾಗಾದರೆ ಬರಲಿ, ಆಗಲಿ, ಏನಾಗಲ್ಲಪ್ಪ, ಬೇರೆ ಜಿಲ್ಲೆಯಿಂದ ಬರೋದಲ್ವಾ, ತೊಂದರೆ ಇಲ್ಲ. ನಮ್ಮ ಜಿಲ್ಲೆಯಿಂದ ಯಾರು ಕೂಡ ಬರ್ತಾ ಇಲ್ಲ, ಬೇರೆ ಜಿಲ್ಲೆಯಿಂದ ಬರ್ತಾ ಇದ್ದಾರೆ, ಹಾಗಾಗಿ ತೊಂದರೆ ಇಲ್ಲ ಅಂತ ಸುಮ್ಮನಿದಾರ? ನಿಯಮ ಅಂದರೆ ಎಲ್ಲರೂ ಒಂದೇ ರೀತಿ ಅದನ್ನು ಫಾಲೋ ಮಾಡಬೇಕು. ಒಂದು ಕ್ಷೇತ್ರಕ್ಕೆ ಇನ್ನೊಂದು ಕ್ಷೇತ್ರಕ್ಕೆ, ಒಂದಕ್ಕೆ ಬೇರೆ ಒಂದು ಜಿಲ್ಲೆಗೆ. ಹೌದು, ಕೆಲವೊಂದು ಜಿಲ್ಲೆಗಳಲ್ಲಿ ಈಗಾಗಲೇ ಅನ್ಲಾಕ್ ಮಾಡಲಾಗಿದೆ, ಹಂತ ಹಂತವಾಗಿ ಅನ್ಲಾಕ್ ಆಗಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಇದೆಯಲ್ವಾ? ಅದನ್ನು ಫಾಲೋ ಮಾಡಬೇಕಲ್ವಾ? ಬೇರೆ ಜಿಲ್ಲೆಯಿಂದ ಬಂದಿದ್ದಾರಂತ ಕ್ಷೇತ್ರಕ್ಕೆ ಏನು ಒಂದು ರೀತಿಯಲ್ಲಿ ಭಕ್ತರ ದಂಡನ್ನು ಬಿಡುವಂಥದ್ದಾ? ನಿಯಮ ಎಲ್ರಿಗೂ ಒಂದೇ, ಅದನ್ನು ಎಲ್ಲರೂ ಕೂಡ ಫಾಲೋ ಮಾಡಬೇಕು. ಒಂದು ಕ್ಷೇತ್ರಕ್ಕೆ ಒಂದು ನಿಯಮ, ಇನ್ನೊಂದು ಕ್ಷೇತ್ರಕ್ಕೆ ಇನ್ನೊಂದು ನಿಯಮ ಆಗಬಾರ್ದು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಇದರ ಬಗ್ಗೆ ಗಮನ ಹರಿಸಬೇಕು. ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಾಸಿಟಿವಿಟಿ ರೇಟ್ ಇಳಿಕೆ ಆಗಿಲ್ಲ. ಈ ಸಮಯದಲ್ಲೂ ಕೂಡ ಬೇಜವಾಬ್ದಾರದಿಂದ ವರ್ತಿಸಿದರೆ ಖಂಡಿತವಾಗ್ಲೂ ಮುಂದಿನ ದಿನ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕ್ಷೇತ್ರ ಧರ್ಮಸ್ಥಳ ಏನಿದೆ, ಇಲ್ಲಿ ಭಕ್ತರ ದಂಡು ಹಂಗೆ ಬರ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇದರ ಬಗ್ಗೆ ಗಮನ ಹರಿಸಬೇಕು.